ಹೇ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆಲ್ಲ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ನಡೆಯುವ ಪ್ರತಿಯೊಂದು ಆರ್ಮಿ ರ್ಯಾಲಿ ಬಗ್ಗೆ ನಿಮಗೆಲ್ಲ ನಿಜ ಸತ್ಯಾಂಶವನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಯೂಟ್ಯೂಬ್ ಚಾನಲ್ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯಾವತ್ತೂ ಹಿಂದೆನೂ ಲೈಫ್ ಪ್ರೂಫ್ ಮಾಡಿ ತೋರಿಸ್ತಾ ಬಂದಿದೆ, ಈಗೂ ಅದೇ ರೀತಿಯಾಗಿ ತಂದಿದೆ. ಯಾಕಂತಂದರೆ ಮೊನ್ನೆ ಬೆಳಗಾವಿ ರ್ಯಾಲಿ ಮುಗೀತು, ಬೆಳಗಾವಿ ರ್ಯಾಲಿ ಅವರ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಮುಂದಕ್ಕೆ ಹಾಕಿದ್ದಾರೆ, ಏಪ್ರಿಲ್ 25ಕ್ಕೆ ನಡಿಬೇಕಾಗಿತ್ತು. ಕೋವಿಡ್ ಇರೋ ಕಾರಣ ಆ ಎಕ್ಸಾಮನ್ನು ಮುಂದೂಡಲಾಗಿದೆ, ಪೋಸ್ಟ್ಪೋನ್ ಮಾಡ್ಯಾರ. ಡೇಟ್ ಇನ್ನೂ ಅಲೌನ್ಸ್ ಮಾಡಿಲ್ಲ. ಡೇಟ್ ಅಲೌನ್ಸ್ ಮಾಡಿದ ತಕ್ಷಣ ನಿಮಗೆ ಯೂಟ್ಯೂಬ್ ಮುಖಾಂತರ ನಾವು ಹಾಕ್ತೀವಿ. ಮತ್ತು ಅದೇ ರೀತಿಯಾಗಿ ಈಗ ನಮ್ಮದು ಮೇ 30ಕ್ಕೆ ಉಡುಪಿ ರ್ಯಾಲಿ, ಮಂಗಳೂರು ಯಾರಲ್ಲೂ ಉಡುಪಿ ರ್ಯಾಲಿ ನಡಿಬೇಕಾಗಿದೆ. ಮೇ 30ಕ್ಕೆ ಎಕ್ಸಾಮ್ ಇದೆ ಅವ್ರದ್ದು. ನೋಡಿರಿ, ಎಲ್ಲರೂ ಮೇ 30ಕ್ಕೆ ಎಕ್ಸಾಮ್ ಇದೆ ಅನ್ನೋ ಲೆಕ್ಕಕ್ಕೆ ಎಲ್ಲರೂ ರೆಡಿಯಾಗ್ರಿ. ಕೊರೋನಾ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ಉಡುಪಿ ರ್ಯಾಲಿನೂ ಮುಂದಕ್ಕೆ ಹಾಕ್ತಾರೆ ಅಂತ ಹೇಳ್ಕೊಂಡು ಯಾವುದೇ ರೀತಿಯಾಗಿ ಅನ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದರೆ 100% ನಡೆಸ್ತಾರೆ, ನಡೆಸ್ಬೋದು, ನಡೆಸದೇ ಇರ್ಬೋದು. ಆದರೆ ನಮ್ಮ ಮೈಂಡ್ನಲ್ಲಿ ಮೈಂಡ್ ಸೆಟ್ ಮಾಡ್ಕೋರಿ, ಮೇ 30ಕ್ಕೆ ಎಕ್ಸಾಮ್ ಆಗತ್ತೆ, ಮೇ 30 ಎಕ್ಸಾಮ್ಗೋಸ್ಕರನೇ ನಾನು ರೆಡಿ ಆಗಬೇಕಾಗಿರೋದು ಅಂತ ಹೇಳ್ಕೊಂಡು ಮಾಡ್ಕೋರಿ. ಈಗ ಮೂರನೇದಾಗಿ ಬರೋಣ. ಈಗ ಕೋಲಾರ ರ್ಯಾಲಿಗೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ರು, ನಿಮಗೆಲ್ಲ ಗೊತ್ತಿದೆ. ಕೋಲಾರ ರ್ಯಾಲಿಗೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ರು. ಇದೇ ಏಪ್ರಿಲ್ ಮಾರ್ಚಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದೇ 30ರವರೆಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮೇ 7ರಿಂದ ಆನ್ಲೈನ್ ರ್ಯಾಲಿ ನಡಿಬೇಕಾಗಿತ್ತು ಕೋಲಾರಲ್ಲಿ. ಮೇ 7ರಿಂದ ಮೇ 15ರವರೆಗೆ ರ್ಯಾಲಿ ನಡಿಬೇಕಾಗಿತ್ತು. ರ್ಯಾಲಿ ಏನು ನಡೀತದ, ನಡೆಯಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಕೆಲವರು ಪೋಸ್ಟ್ಪೋನ್ ಆಗ್ಯದ ಅಂತ ಹೇಳತ್ತಾರೆ, ಕೆಲವರು ಆಗಿಲ್ಲ ಅಂತ ಹೇಳಕತ್ತಾರ, ಕೆಲವರು ನಡೀತದ ಅಂತ ಹೇಳಕತ್ತಾರ, ಕೆಲವೊಂದು ನ್ಯೂಸ್ ಪೇಪರಲ್ಲಿ ಬಂದಿದೆ ನಡೀತದ ರ್ಯಾಲಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ವೈರಲ್ ಆಗ್ತಿದೆ. ನಾನು ನಿಮಗೆ ಲೈಫ್ ಪ್ರೂಫ್ ಕೊಡ್ತಾ ಇದ್ದೀನಿ, ಕೋಲಾರ ರ್ಯಾಲಿ ನಡೀತದ ನಡೆಯಲ್ಲ ಅಂತ ಹೇಳ್ಕೊಂಡು ಜಾಯಿಂಟ್ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ ಅವರು ಏನು ಕೊಟ್ಟಿದ್ದಾರೆ. ರ್ಯಾಲಿ ನಡೀತದ, ಅದು ನಡೀತದ ಅಂದರೆ ಯಾವಾಗ ನಡೀತದೆ, ಯಾವ ಡೇಟಲ್ಲಿ ನಡೀತದೆ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು, ರ್ಯಾಲಿ ಮುಂದಕ್ಕೆ ಹೋಗ್ಯದ ಇಲ್ಲ ಅಂತ ಹೇಳ್ಕೊಂಡು ಪ್ರತಿಯೊಂದು ಮಾಹಿತಿನೂ ಲೈಫ್ ಪ್ರೂಫಲ್ಲಿ ಕೊಡ್ತೀನಿ ನಿಮ್ಗೆ. ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಹೇಳ್ತೀನಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಎಲ್ರಿಗೆ ಶೇರ್ ಮಾಡಿರಿ. ಆರ್ಮಿ ಬಗ್ಗೆ ಎಲ್ಲ ಮಾಹಿತಿ ಈ ಚಾನಲ್ ಮುಖಾಂತರ ನಿಮ್ಗೆ ಸಿಗ್ತದೆ. ಸ್ನೇಹಿತರೆ, ನೋಡೋಣ ಲೈಫ್ ಪ್ರೂಫ್ ಕಡೆ ಹೋಗೋಣ ಈಗ. ಎಸ್, ನೋಡೋಣ. ಯಾಕಂತಂದರೆ ನಾವು ಯಾವುದೇ ಲೈಫ್ ಪ್ರೂಫ್ ಇಂಡಿಯನ್ ಆರ್ಮಿ ಬಗ್ಗೆ ನೋಡಬೇಕು, ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲೇ ನೋಡಬೇಕು. ಈಗ ನಾನು ಆಲ್ರೆಡಿ ಡಯಲ್ ಮಾಡಿ ಇಟ್ಟಿದ್ದೀನಿ ಕೆಳಗಡೆ ಇದೆ, ಇದನ್ನೇ ಸರ್ಚ್ ಮಾಡ್ಕೋತೀನಿ ನಾನು ಗೂಗಲಲ್ಲಿ. ಸರ್ಚ್ ಮಾಡ್ತಾ ಇದ್ದೀನಿ, ಬಂತು ನೋಡಿರಿ, ಪೇಜ್ ಹಂಗೆ ಓಪನ್ ಆಗಿದೆ, ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಬಂದಿದೆ ಮೇನ್ ಪೇಜ್. ನಾವು ಇದರಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು, ಓಪನ್ ಆಗತ್ತಿದ್ದು ನೋಡಿರಿ, ಕ್ಲಿಕ್ ಮಾಡಿದ್ದೀನಿ, ಓಪನ್ ಆಗ್ತದೆ ನೋಡಿ. ಎಸ್ ನೋಡಿ ಸ್ನೇಹಿತರೆ, ಎಸ್ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇದು ಡೆಸ್ಕ್ ಬೋರ್ಡ್ ಬರುತ್ತೆ. ಅದರಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಏನೇನಿದೆ ಪ್ರತಿಯೊಂದು ಮಾಹಿತಿನೂ ಇದೇರಲ್ಲೇ ನಮಗೆ ಸಿಗಲಾಗುವುದು, ನಿಮಗೆಲ್ಲ ಗೊತ್ತಿರ್ಬೋದು, ಇದರಲ್ಲಿ ಸಿಗುತ್ತೆ. ಈಗ ನಾವು ರ್ಯಾಲಿ ಯಾವಾಗ ನಡೀತ ಅಂತ ಹೇಳ್ಕೊಂಡು ಯಾವ್ದು ನಮಗೇನು ನೋಟಿಫಿಕೇಶನ್ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಆರ್ಮಿ ರ್ಯಾಲಿ ಬಗ್ಗೆ ಇನ್ಫಾರ್ಮೇಷನ್ನ, ಮಾಹಿತಿ, ರ್ಯಾಲಿ ಪ್ರೋಗ್ರಾಮ್ ಯಾವಾಗಿದೆ, ಏನಿದೆ ಅಂತ ಪ್ರತಿಯೊಂದು ನೋಡಬೇಕಾಗಿರೋದು ನಾವು. ಆಯಿತಾ, ಈಗ ನೋಡೋಣ ನಾವು ರ್ಯಾಲಿ ಪ್ರೋಗ್ರಾಮ್ ಏನಿದೆ ಅಂತ ಹೇಳ್ಕೊಂಡು. ಕೋಲಾರ ರ್ಯಾಲಿ ಮೇ 7ರಿಂದ ನಡಿಬೇಕಾಗಿದೆ, ನಡೀತದ ನಡೆಯಲ್ಲ ಅಂತ ಹೇಳ್ಕೊಂಡು ಈಗ ತೋರಿಸ್ತೀನಿ. ಸ್ನೇಹಿತರೆ, ವಿಡಿಯೋ ಕೊನೆವರೆಗೆ ನೋಡಿರಿ. ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮುಖಾಂತರ ಕೇಳಿರಿ. ಅದೇ ರೀತಿಯಾಗಿ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡ್ರಿ ಅಂತ ಹೇಳ್ತೀನಿ. ಈಗ ನಾವು ರ್ಯಾಲಿ ಪ್ರೋಗ್ರಾಮನ್ನು ಓಪನ್ ಮಾಡೋಣ ಸ್ನೇಹಿತರೆ. ಎಸ್ ನೋಡ್ರಿ, ನಾ ರ್ಯಾಲಿ ಪ್ರೋಗ್ರಾಮ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ವೆಬ್ಸೈಟಲ್ಲಿ. ಇಂಟರ್ಫೇಸ್ ಬರ ತಕ್ಷಣ ಇಲ್ಲಿ ನೋಡ್ರಿ ಏನೇನೋ ಕೇಳಿದ್ದಾರೆ ಅವರು, ನೋಡ್ಕೋಬೋದು ನೀವೆಲ್ಲ ಏನೇನು ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಸ್ಟೇಟ್ ನೇಮ್ ಅಂತ ಕೇಳ್ತಾರೆ, ಸ್ಟೇಟ್ ನಮ್ಮ ಸ್ಟೇಟ್ ಯಾವುದು, ಕರ್ನಾಟಕ. ಎಸ್ ಸ್ನೇಹಿತರೆ, ನಾವೀಗ ಕರ್ನಾಟಕ ಅಂತ ಹೇಳ್ಕೊಂಡು ಇಲ್ಲಿ ಸಬ್ಮಿಟ್ ಮಾಡೋಣ. ಕೆಳಗಡೆ ಬರ್ಬೋದು ನಾವು, ಕೆಳಗಡೆ ಬರಬೇಕು, ಕರ್ನಾಟಕ ಕೆಳಗಡೆ ಇದೆ, ಕೆಯಿಂದ ಬರುತ್ತೆ ಕರ್ನಾಟಕ. ಎಸ್ ಕರ್ನಾಟಕ ಬಂದು ಸ್ನೇಹಿತರೆ, ಈಗ ನಾವು ಬರೀ ಕರ್ನಾಟಕನು ಸರ್ಚ್ ಮಾಡಿದ್ರೆ ಕರ್ನಾಟಕದಲ್ಲಿ ನಡೆಯುವ ಪ್ರತಿಯೊಂದು ರ್ಯಾಲಿನ ಬಗ್ಗೆ ಇಲ್ಲಿ ಮಾಹಿತಿ ಬರುತ್ತೆ. ಆದರೆ ನಮಗೆ ಬೇಕಾಗಿರೋದು ಯಾವುದು, ಈಗ ಸದ್ಯಕ್ಕೆ ನಾವು ಕೋಲಾರ ರ್ಯಾಲಿ ಬಗ್ಗೆ ನೋಡಬೇಕಾಗಿರೋದು ನಾವು ಸ್ಪೆಷಲ್ ಆಗಿ. ಆಯಿತಾ, ಅದಕ್ಕೆ ನಾವು ಕೋಲಾರ ರ್ಯಾಲಿ ಬಗ್ಗೆ ನೋಡೋಣ ಸ್ನೇಹಿತರೆ. ಇಲ್ಲಿ ಯಾವ್ದು ಬರೆಯೋಣ, ಕೋಲಾರ ಅಂತಂದರೆ ಕರ್ನಾಟಕದಲ್ಲಿ ಕೋಲಾರ ರ್ಯಾಲಿಯಲ್ಲಿ ಯಾವ್ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ ಹೆಸರು ಹಾಕಿದ್ರೂ ಬರುತ್ತೆ. ಈಗ ನಾವು ಯಾವುದೇ ಡಿಸ್ಟಿಕ್ ಹೆಸರು ಹಾಕೋದು ಬೇಡ, ಕೋಲಾರೇ ಡಿಸ್ಟಿಕ್ ಹೆಸರು ಹಾಕೋಣ ಈಗ. ಆಯಿತಾ ಸ್ನೇಹಿತರೆ, ನೋಡೋಣ ಕೆಳಗಡೆ ಹೋಣ, ಕೋಲಾರ ಕೆಳಗಡೆ ಇದೆ ನೋಡ್ರಿ, ಬಂತು ಕೋಲಾರ. ಎಸ್ ಪ್ರೆಸ್ ಮಾಡೋಣ ಸ್ನೇಹಿತರೆ, ಬಂತು ಕೋಲಾರ ನೋಡ್ರಿ. ನಿಮ್ಗೆಲ್ಲ ಗೊತ್ತಾಗತ್ತೆ ಆರ್ಮಿ ರ್ಯಾಲಿ ಯಾವಾಗ ನಡೀತದೆ ಅಂತ ಹೇಳ್ಕೊಂಡು, ಕೋಲಾರ ರ್ಯಾಲಿ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಬರುತ್ತೆ. ಇದು ಆರ್ಮಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಯಾರಿಗೆ ಚಾನಲ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ರಿ, ನಮ್ಮ ಮೋಟಿವೇಶನ್ ಆಗುತ್ತೆ. ಮತ್ತೆ ಇದೇ ರೀತಿಯಾಗಿ ನಿಮ್ಮ ಪ್ರತಿಯೊಂದು ನಿಜ ಮಾಹಿತಿ ವಿಡಿಯೋನು ನಿಮ್ಮ ಕಣ್ಣೆದುರುಗಡೆ ತರ್ತಾ ಇರ್ತೀವಿ. ಈಗ ಸರ್ಚ್ ಮಾಡೋಣ ಸ್ನೇಹಿತರೆ. ಎಸ್ ನೋಡಿ, ಸರ್ಚ್ ಮಾಡ್ತಾ ಇದ್ದೀವಿ. ಎಸ್ ಸರ್ಚ್ ಆಗಿ ಬಂದುಬಿಟ್ಟಿದೆ. ಈಗ ಸರ್ಚ್ ಕೆಳಗಡೆ ಬಂದಿದೆ, ನೋಡೋಣ ಸ್ನೇಹಿತರೆ ಕೋಲಾರ ರ್ಯಾಲಿ ಯಾವಾಗ ಡೇಟ್ ಏನು ಪೋಸ್ಟ್ ಮಾಡ್ ಆಗಿದೆ ಇಲ್ಲ ಅಂತ ಹೇಳ್ಕೊಂಡು. ಎಸ್ ನೋಡಿರಿ, ಬಂತು ನೋಡಿರಿ ಸ್ನೇಹಿತರೆ ಪ್ರತಿಯೊಂದು ಮಾಹಿತಿ ನಿಮ್ಮ ಕಣ್ಣೆದುರುಗಡೆ. ಎಸ್ ಕೋಲಾರ ರ್ಯಾಲಿಯಲ್ಲಿ ಯಾವ್ಯಾವ ಡಿಸ್ಟಿಕ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಬಳ್ಳಾರಿ, ಚಾಮರಾಜನಗರ್, ಚಿತ್ರದುರ್ಗ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ್, ಹಾಸನ ಆ್ಯಂಡ್ ಕೊಡಗು. ಈ ಡಿಸ್ಟಿಕ್ದವ್ರಿಗೆ ಕೋಲಾರ ರ್ಯಾಲಿಯಲ್ಲಿ ರ್ಯಾಲಿ ನಡಿಬೇಕಾಗಿರೋದು ಯಾವಾಗ, ಮೇ 7ಕ್ಕೆ. ಆನ್ಲೈನ್ ಅಪ್ಲಿಕೇಶನ್ ಕರೆದಾರೆ, ಸೋಲ್ಜರ್ ಜಿಡಿ, ಟೆಕ್ನಿಕಲ್, ಕ್ಲರ್ಕ್, ನರ್ಸಿಂಗ್ ಅಸಿಸ್ಟೆಂಟ್, ಟ್ರೇಡ್ ಎಲ್ಲನೂ ಕರೆದಿದ್ದಾರೆ.
ವಿಶ್ವೇಶ್ವರ ಸ್ಟೇಡಿಯಂ ಕೋಲಾರ ಕರ್ನಾಟಕದಲ್ಲಿ ರ್ಯಾಲಿ ನಡಿಬೇಕಾಗಿರೋದು. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡ್ರಿ 13 ಮಾರ್ಚ್ 2021 ಸ್ಟಾರ್ಟ್ ಆಗ್ಯದ. 31 ಮೇ ಯಾರು ಕೊನೆ ಡೇಟ್ ಅದ. ಆದರೆ ರ್ಯಾಲಿ ಮೇ 7ಕ್ಕೆ ನಡಿಬೇಕಾಗಿತ್ತು, ಆದರೆ ನೋಡ್ರಿ ರ್ಯಾಲಿ ಕ್ಯಾನ್ಸಲ್ ಆಗ್ಯದ, ಪೋಸ್ಟ್ ಪೋನ್ ಆಗ್ಯದ. ಮೇ 7ಕ್ಕೆ ನಡಿಬೇಕಂತ ರ್ಯಾಲಿ ಮುಂದಕ್ಕೆ ಹೋಗ್ಯದ, ನೀವು ನೋಡ್ಕೋಬಹುದು. 18 ಅಕ್ಟೋಬರ್ 2021 ರ್ಯಾಲಿ ಡೇಟ್ ಸ್ಟಾರ್ಟ್ ಅಂತ ಹೇಳ್ತಾನವ. 18 ತಾರೀಕಿಂದ ರ್ಯಾಲಿ ಡೇಟ್ ಸ್ಟಾರ್ಟ್. ಮೇ 7ಕ್ಕೆ ಕೋಲಾರ ರ್ಯಾಲಿ ನಡೀತಾ ಇಲ್ಲ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದಾರೆ. 18 ಅಕ್ಟೋಬರ್ಲಿಂದ 24 ಅಕ್ಟೋಬರ್ವರೆಗೆ ವಿಶ್ವೇಶ್ವರ ಸ್ಟೇಡಿಯಂ ಕೋಲಾರದಲ್ಲಿ ರ್ಯಾಲಿ ನಡೆಯತ್ತದ. ಮೇ 7ಕ್ಕೆ ರ್ಯಾಲಿ ನಡೀತಾ ಇಲ್ಲ, ಅದಕ್ಕೆ ಕೋವಿಡ್ ಇರೋ ಕಡೆಯಿಂದ ಎಲ್ಲರೂ ನೀವೆಲ್ಲ ಗಾಬರಿ ಆಗಿದ್ರಿ. ಕೋಲಾರ ರ್ಯಾಲಿ ಮೇ 7ಕ್ಕೆ ನಡೀತಾ ಇದೆ ಸರ್, ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಪ್ರತಿಯೊಂದು ಗಾಬರಿ ಪಟ್ಟಿದ್ರಿ. ಅದಕ್ಕೆ ಯಾವುದೇ ರೀತಿಯಾಗಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಮೇ 7ಕ್ಕೆ ರ್ಯಾಲಿ ನಡೆಯಂಗಿಲ್ಲ, ಅಕ್ಟೋಬರ್ 18 ತಾರೀಕು ರ್ಯಾಲಿ ನಡೀತದೆ, ನಿಮಗೆಲ್ಲ ಗೊತ್ತಿರ್ಬೋದು. ಆಯ್ತಾ, ಈಗ ಸ್ನೇಹಿತರೆ ನೋಡೋಣ ನಮ್ದೆಲ್ಲ ಸ್ವಲ್ಪ ಬಿಜಾಪುರ ಹುಡುಗರಿಗೆ, ಬಿಜಾಪುರ ಮಂದಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಭಾಳ. ಸರ್, ನಮ್ಮ ಬಿಜಾಪುರ ರ್ಯಾಲಿ ಯಾವಾಗ ಅದಾರಿ ಅಂತ ಹೇಳ್ಕೊಂಡು ನೋಡಾಕತ್ತಾರಲ್ಲ, ಕನ್ಫ್ಯೂಷನ್ ಆಗದಾರ. ಬಿಜಾಪುರ ರ್ಯಾಲಿ ಹಿಂದೆ ಯಾರೋ ಒಬ್ರು ಡೇಟ್ ಕೊಟ್ಟಾರ, ಏನಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ರ್ಯಾಲಿ ನಡೀತ ಅಂತ ಹೇಳ್ಕೊಂಡು. ಈ ವರ್ಷ ಉಡುಪಿ ನಡೆದಿದ್ದ ರ್ಯಾಲಿನೇ ಹೋದ ವರ್ಷ ರ್ಯಾಲಿ ಅದ. ಈ ಮತ್ತೆ ಈ ವರ್ಷದ ರ್ಯಾಲಿ ಡಿಸೆಂಬರ್ ಆಗ್ತಾ, ಮುಂದಿನ ವರ್ಷ ರ್ಯಾಲಿ ಯಾವಾಗ ನಡೆಸೋದು? ಸ್ನೇಹಿತರೆ ನಿಜವಾಗ ಹೇಳ್ತೀನಿ, ಡಿಸೆಂಬರ್ ತಿಂಗಳಲ್ಲಿ ರ್ಯಾಲಿ ಇಲ್ಲ, ಕರೋನಾ ಮುಗಿದ ತಕ್ಷಣ ರ್ಯಾಲಿ ನಡೆಸ್ತಾರೆ. ನೀವು ಡಿಸೆಂಬರ್ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಬಿಜಾಪುರ ಉಡುಪಿ ಹಾವೇರಿ ರ್ಯಾಲಿದವರಾಗಿರಲಿ ಅಥವಾ ಬೀದರ್ ರ್ಯಾಲಿದವರಾಗಿರಲಿ, ಯಾವುದೇ ರೀತಿ ಡೇಟ್ ಮಾಡೋಕೆ ಹೋಗಬೇಡ್ರಿ. ಬೇಕಾದ್ರೆ ನಿಮ್ಮ ಕಣ್ಣೆದುರುಗಡೆ ಲೈಫ್ ಪ್ರೂಫ್ ತಗೋತೀನಿ ನಾನು. ಎಸ್ ನೋಡೋಣ, ಹಾವೇರಿ ರ್ಯಾಲಿ ಅಂದರೆ ಬಿಜಾಪುರ ಮಂದಿಗೆಲ್ಲ ಗೊತ್ತಿರ್ತದೆ. ಆಯ್ತಾ, ಈ ಉಡುಪಿನೂ ಬಂದುಬಿಡೋಣ, ಯಾವ್ದು ಒಂದು ಡಿಸ್ಟಿಕ್ ಹಾಕೋಣ, ಯಾವ ಡಿಸ್ಟಿಕ್ ಹಾಕೋಣಪ್ಪ ಅಂದ್ರೆ ಹಾವೇರಿನೇ ಹಾಕೋಣ. ಈಗ ನಾವು ಅಪ್ಪ ಹಾವೇರಿ ಬರ್ತಾ ಇಲ್ಲಲ್ಲ ಇದ್ರಾಗ, ಹಾವೇರಿ ಹಾಕೋದು ಬೇಡ ಬಿಡ್ರಿ. ಏನು ಮಾಡೋಣ, ಧಾರವಾಡ, ದಾವಣಗೆರೆ, ಹಾಸನ, ಗುಲ್ಬರ್ಗ, ಹಾವೇರಿ ಬಂತು ನೋಡ್ರಿ ಇಲ್ಲಿ. ಎಸ್ ಸ್ನೇಹಿತರೆ ನೋಡ್ಕೋರಿ, ಬಿಜಾಪುರದವ್ರಿ ಹುಡುಗರ ಯಾವಾಗ ರ್ಯಾಲಿ ಬರ್ತ ಅಂತೇಳಿ ಕನ್ಫರ್ಮ್ ಮಾಹಿತಿ ಇಲ್ಲಿ ಸಿಗತ್ತಾ? ಸರ್ಚ್ ಮಾಡ್ತಾ ಇದ್ದೀನಿ, ಯಾ ಸರ್ಚ್ ಮಾಡಿಬಿಟ್ಟಿದೆ ಯಾವಾಗ ರ್ಯಾಲಿ ಅಂತ ಹೇಳ್ಕೊಂಡು ಕೆಲ ಕ್ಲಿಯರ್ ಆಗಿ ಡೇಟ್ ಬಂದಿದೆ ಅಂತ ಅರ್ಥ. ಅವ್ರೆ ಎಲ್ಲ ಎಂಟಿ ಬಂದುಬಿಟ್ಟದಲ್ಲೋ ನಮ್ದೆಲ್ಲ ಬಿಜಾಪುರಲ್ಲಿದ. ಅದರ ಅರ್ಥ ಹಾವೇರಿ ರ್ಯಾಲಿ ಡಿಸೆಂಬರಲ್ಲಿ ನಡೆಯಂಗಿಲ್ಲ, ಕೋವಿಡ್ ಕಡಿಮೆ ಆದ ತಕ್ಷಣ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್, ಕೋಲಾರ ರ್ಯಾಲಿ ಅಕ್ಟೋಬರ್ ಅಂತಂದು ಅದಕ್ಕಿಂತ ಮುಂಚೆನೆ ನಮ್ಮ ರ್ಯಾಲಿ ನಡೆಸ್ತಾರೆ. ಅಕ್ಟೋಬರಲ್ಲೇ ನಮ್ಮ ರ್ಯಾಲಿ ನಡೀಬೋದು, ಸೆಪ್ಟೆಂಬರಲ್ಲೇ ರ್ಯಾಲಿ ನಡೆಸ್ಬೋದು. ಅದ್ರಗೋಸ್ಕರ ಯಾರು ಹಾವೇರಿ ರ್ಯಾಲಿ ಡಿಸೆಂಬರ್ ಅದ ಅಂತ ಹೇಳ್ಕೊಂಡು ಯಾರು ಪ್ರಾಕ್ಟೀಸ್ ಬಿಡಕ್ಕೆ ಹೋಗಬೇಡ್ರಿ. ಮತ್ತು ಅದೇ ರೀತಿಯಾಗಿ ಬೀದರ್ ರ್ಯಾಲಿ ಅವ್ರ ರ್ಯಾಲಿ ನೋಡೋಣ. ಈಗ ಬೀದರ್ ರ್ಯಾಲಿ ಅವ್ರು ನೋಡೋಣ ನೆಕ್ಸ್ಟ್ ನೋಡ್ರಿ, ಬೀದರ್ದವ್ರದ್ದು ಏನೇನದ ಹಣೆ ಬರ ನೋಡ್ರಿ. ಬೀದರ್ ಅದು ಸರ್ಚ್ ಮಾಡ್ಬಿಡೋಣ. ಎಸ್ ನೋಡ್ರಿ, ಬೀದರ್ ರ್ಯಾಲಿನೂ ಜೀರೋ. ಯಾಕಂತಂದ್ರೆ ಇನ್ನೂ ರ್ಯಾಲಿ ಡಿಕ್ಲೇರ್ ಡೇಟೇ ಕೊಟ್ಟಿಲ್ಲ ಅವರು. ನಾವು ಸುಮ್ಮನೆ ಬೀದರ್ ರ್ಯಾಲಿ ಜನವರಿದಾಗದ, ಹಾವೇರಿ ರ್ಯಾಲಿ ಡಿಸೆಂಬರ್ದಾಗದ, ಕೋಲಾರ ರ್ಯಾಲಿ ಮೇದಾಗದ ಅಂತ ಕನ್ಫ್ಯೂಸ್ ಆಗತ್ತೀವಿ. ರ್ಯಾಲಿ ಕೋವಿಡ್ ಮುಗಿದ ತಕ್ಷಣ ಯಾವಾಗ ಬೇಕಾದರೂ ಕನ್ಫರ್ಮ್ ಮಾಡ್ಕೋಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಯಾರಾದರೂ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಹೇಳ್ತೀನಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ಆರ್ಮಿ ಕೋಚಿಂಗ್ಗೋಸ್ಕರ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿಯನ್ನು ಸಂಪರ್ಕಿಸಿ. ಮತ್ತೊಮ್ಮೆಲ್ಲ ಜೈ ಹಿಂದ್, ಜೈ ಭಾರತ್.